हेलो गाइस, नी नोट तदिरा कर्ण स्पोर्ट्स एक्सपर्ट यूट्यूब चैनल वीक्षक विराट कोहली मत दुड तपुन अन्बू नोडकोडू अंत यर्ज आगे मोदलने बॉले गोलडन डक आगे नम विराट कोहली रीति औट ಯಾವ ತರ ಔಟ್ ಆದ್ರು ಯಾರು ಬಂದ್ರು ಯಾರು ಹೋದ್ರು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ವಿರಾಟ್ ಕೊಹ್ಲಿ ಅವರು ಇದೀಗ ಸ್ಟ್ರಗ್ಲಿಂಗ್ ಪಿರಿಯಡ್, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ರೆಸ್ಟ್ ಬೇಕೇ ಬೇಕು ಅಂತ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡಿ ವೀಕ್ಷಕರೆ, ವಿರಾಟ್ ಕೊಹ್ಲಿ ಅವರು ಬಂದಾಗ ಫ್ಯಾಬ್ ಡ್ಯುಪ್ಲೆಸಿಸ್ ಅವರು ಬೋಲ್ಡ್ ಆಗಿದ್ರು. ಗುರು ಬೋಲ್ಡ್ ಆದಮೇಲೆ ಒಂದು ಬಾಲ್ನ ಲೀವ್ ಮಾಡಬೇಕು, ಒಂದು ಡಿಫೆನ್ಸ್ ಮಾಡಬೇಕು. ಆದರೆ ಆ ಒಂದು ಡಿಫೆನ್ಸಲ್ಲಿ ಯಾವಾಗ ಕಾನ್ಫಿಡೆಂಟ್ ಇಲ್ಲದಾಗ ಎರ್ಜ್ ಆಗ್ತಾರೆ ವೀಕ್ಷಕರೆ, ಎರ್ಜ್ ಆಗಿದೆ ಅಂತ ಹೇಳ್ಬೋದು. ಮಾರ್ಕೋ ಜನ್ಸನ್ ಅವರು ಎಷ್ಟಂತ ಓವರ್ನಲ್ಲಿ ಮೂರು ವಿಕೆಟ್ ಹೋಗಿದೆ ಅನ್ಬೋದು. ಅನುಜ್ ರಾವತ್ ಮತ್ತೊಮ್ಮೆ ಗೋಲ್ಡನ್ ಡಕ್, ವಿರಾಟ್ ಕೊಹ್ಲಿ ಕೂಡ ಗೋಲ್ಡನ್ ಡಕ್ ಆಗಿ ಹೋಗಿದ್ದಾರೆ. ನೋಡ್ಬೋದು ಯಾವ ರೀತಿ ಔಟ್ ಆದ್ರು ಅಂತ. ಹೊಡೆದ್ಮೇಲೆ ಎರ್ಜ್ ಆಯ್ತು, ಎರ್ಜ್ ಆಗಿ ಕ್ಲೀನ್ ಆಗಿ ಕೈಗೆ ಹೋಯ್ತು. ಥರ್ಡ್ ಸ್ಲಿಪ್ ಅಂದ್ರೆ ಸೆಕೆಂಡ್ ಸ್ಲಿಪ್ ಅಲ್ಲಿ ಇಟ್ಕೊಂಡು ಕಾತುರದಿಂದ ಕಾಯ್ತಾ ಇದ್ರು. ಕರೆಕ್ಟ್ ಆಗಿ ಹೋಗಿ ಬಿದ್ದಿದೆ ಅವರ ಕೈಯಲ್ಲಿ ವೀಕ್ಷಕರೇ. ಆರ್ ಸಿ ಬಿ ತಂಡ ಇದೀಗ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಮತ್ತೊಮ್ಮೆ ಮಿಡಲ್ ಆರ್ಡರ್, ಗುರು ನೀವೆಲ್ಲ ಔಟ್ ಆದ್ರೂ ಕೂಡ ನಾನು ಆಡ್ತೀನಿ ಅಂತ ಮಿಡಲ್ ಆರ್ಡರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆರ್ ಸಿ ಬಿ ತಂಡ ದೊಡ್ಡ ಸಂಕಷ್ಟದಲ್ಲಿದೆ. ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿದೆ ಗುರು ಬ್ಯಾಟಿಂಗ್ ಚೆನ್ನಾಗಿಲ್ಲ, ಸ್ವಲ್ಪ ಚೇಂಜ್ ಮಾಡಿ ಟಾಪ್ ಆರ್ಡರ್ ಅಂತ. ಆರ್ ಸಿ ಬಿ ಬೇಡ ಅಂತವ್ರೆ ನೋಡೋಣ ಏನಾಗುತ್ತೆ ಅಂತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.